ಕಳೆದ ಮೂರು ಟರ್ಮ್ಗಳಿಂದಲೂ ಕೂಡ ಇದು ಕೃಷ್ಣಪ್ಪ ಅವರ ಭದ್ರಕೋಟೆ ಅರ್ಥಾತ್ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಜೊತೆಗೆ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಅತಿದೊಡ್ಡ ವಿಧಾನಸಭಾ ಕ್ಷೇತ್ರ ಕೂಡ ಇದು ಹಾಗಾದ್ರೆ ಈ ಬಾರಿ ಇಲ್ಲಿ ನಡೆಯತಾ ಇರುವಂತ ಕುಕ್ಕರ್ ಪಾಲಿಟಿಕ್ಸ್ ಈ ಒಂದಿಷ್ಟು ರಥಯಾತ್ರೆಗಳು ಆಡಳಿತ ವಿರೋಧಿ ಅಲೆ ಇದರ ಇಫೆಕ್ಟ್ಗಳು ಹೇಗಿರುತ್ತೆ ಹಾಗಾದ್ರೆ ಬೆಂಗಳೂರಿನ ದಕ್ಷಿಣಾಧಿಪತಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನಿಮ್ಮ ಮುಂದಿಡ್ತಾ ಇದೀವಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ ಈ ರೀತಿಯಲ್ಲಿದೆ ಇವತ್ತಿನ ಎರಡನೇ ಕ್ಷೇತ್ರ ಮಧ್ಯಾಹ್ನ ಬೆಂಗಳೂರು ದಕ್ಷಿಣ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆದಿದೆ ಮುಕ್ತಾಯ ಕೂಡ ಆಗಿದೆ ಮತದಾನ ಸಾವಿರ ಸಾವಿರ ಸಂಖ್ಯೆಯ ಮತಗಳ ಜೊತೆಗೆ ಮುಕ್ತಾಯ ಆಗಿದೆ ಬೆಂಗಳೂರು ನಗರದ ಪ್ರಮುಖ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಒಂದಾಗಿರೋ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾಗಾದ್ರೆ ಯಾರ ಪರ ಬಲವು ಇಲ್ಲಿ ಯಾರಿಗೆ ಮೇಲುಗೈ ಮತ್ತೆ ಬಿಜೆಪಿ ಈ ಪಾರುಪತ್ಯವನ್ನು ಮುಂದುವರಿಸುತ್ತಾ ಅಥವಾ ಈ ಬಾರಿ ಎದುರಾಳಿಗಳಿಗೆ ಬಿಟ್ಟುಕೊಡುತ್ತಾ ಕಾದು ನೋಡಬೇಕಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಚಲಾವಣೆ ಆದಂತ ಒಟ್ಟು ಮತಗಳ ಸಂಖ್ಯೆ 11630 10585 ಪುರುಷರು 1043 ಮಹಿಳಾ ಮತದಾರರು ಟೋಟಲ್ ಆಗಿ ಕರೆ ಮಾಡಿದ್ದಾರೆ ಅದರಲ್ಲಿ ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರೋ ಮತ 632 ಇನ್ನು ಬಿಜೆಪಿ ಪರವಾಗಿ 5094 ಮತಗಳು ಇಲ್ಲಿ ದಾಖಲಾಗಿದೆ 4576 ಪುರುಷ ಮತದಾರರು 518 ಮಹಿಳಾ ಮತದಾರರು ಬಿಜೆಪಿ ಪರವಾಗಿ ಒಲವನ್ನು ತೋರಿಸಿದ್ರೆ ಜೆಡಿಎಸ್ ಪರವಾಗಿ 1407 ಮತಗಳು ಮಾತ್ರ ದಾಖಲಾಗಿದೆ 1299 ಪುರುಷರು 108 ಮಹಿಳಾ ಮತದಾರರು ಜೆಡಿಎಸ್ ಪರವಾಗಿ ಮತ ಹಾಕಿದ್ರೆ ಇನ್ನು ಕಾಂಗ್ರೆಸ್ ಪರವಾಗಿ 4497 4099 ಪುರುಷರು 398 ಮಹಿಳಾ ಮತದಾರರು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ದಾರೆ ಇಲ್ಲಿ ಅಗೇನ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೆಕ್ ಟು ನೆಕ್ ಫೈಟ್ ಇರೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿಗೆ 5% ಬಿಜೆಪಿ 44% ಮತಗಳನ್ನು ಪಡೆದಿದೆ ಸೊ ಮತ್ತೆ ಇಲ್ಲಿ ಕೃಷ್ಣಪ್ಪ ಗೆಲುವನ್ನು ಸಾಧಿಸೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಸಮೀಕ್ಷೆ ಕಾಂಗ್ರೆಸ್ 39% ಜೆಡಿಎಸ್ ಕೇವಲ 12% ಮತಗಳನ್ನು ಮಾತ್ರ ಈ ಕ್ಷೇತ್ರದಲ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಸೊ ರಿಸಲ್ಟ್ ಇಲ್ಲಿ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ವಿರುದ್ಧ 597 ಮತಗಳ ಅಂತರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸೊ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ತನ್ನ ಪಾರುಪತ್ಯವನ್ನು ಮುನ್ನಡೆಸುತ್ತೆ ಅಂತ ಹೇಳ್ತಾ ಇದೆ ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಹವಾ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ ಹ್ಯಾಟ್ರಿಕ್ ಗೆಲುವನ್ನು ಈಗಾಗಲೇ ಸಾಧಿಸಿದ್ದಾರೆ ನಾಲ್ಕನೇ ಬಾರಿಗೆ ಮತ್ತೆ ಎಂ ಕೃಷ್ಣಪ್ಪ ಶಾಸಕರಾಗುವತ್ತ ಹೆಜ್ಜೆಯನ್ನು ಹಾಕ್ತಿದ್ದಾರೆ ಅವರ ಮೇಲೆ ಒಂದಿಷ್ಟು ಜನರ ಆಶೀರ್ವಾದ ಇದೆ ಆ ಕ್ಷೇತ್ರದ ಮತದಾರರ ಆಶೀರ್ವಾದ ಇದೆ ಕೃಪಾ ಕಟಾಕ್ಷ ಇದೆ ಅಭಿವೃದ್ಧಿ ಕೆಲಸಗಳು ಅವರ ಕೈ ಹಿಡಿದಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಹುತೇಕ ಇವರೇ ಅಭ್ಯರ್ಥಿ ಇವರು ಜಯ ಗಳಿಸೋದು ಕೂಡ ಬಹುತೇಕ ಪಕ್ಕ ಅಂತ ಹೇಳ್ತಾ ಇದೆ ಈ ಚುನಾವಣಾ ಪೂರ್ವ ಸಮೀಕ್ಷೆ ಸೊ ದಕ್ಷಿಣ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಚುನಾವಣಾ ಪೂರ್ವ ಫಲಿತಾಂಶವನ್ನು ನಿಮಗಿಟ್ಟಿದ್ದೀವಿ ಬಿಜೆಪಿ ಇಲ್ಲಿ ಲೀಡ್ ಇದೆ 597 ಮತಗಳು ಕಾಂಗ್ರೆಸ್ ಎರಡನೇ ಸ್ಥಾನದಲ್ಲಿದೆ ಕೇವಲ 600 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಇಲ್ಲಿ ಹಿನ್ನಡೆಯಲ್ಲ ಅನುಭವಿಸ್ತಾ ಇದೆ ಆದರೆ ಜೆಡಿಎಸ್ 1400 ಚಿಲ್ಲರೆ ಮತಗಳನ್ನು ಪಡೆಯೋದ್ರ ಮುಖಾಂತರ ಈ ಕ್ಷೇತ್ರದಲ್ಲಿ ಮೂರನೇ ಸ್ಥಾನಕ್ಕಿದೆ ಇನ್ನು ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ದೀಪಿಕಾ ರೆಡ್ಡಿ ಅವರ ಪರವಾಗಿ ಅತಿ ಹೆಚ್ಚು ಕೈ ಮತಗಳು ದಾಖಲಾಗಿದೆ ಯಾಕಂದ್ರೆ ಇವರು ಈ ಕ್ಷೇತ್ರದಲ್ಲಿ ಉತ್ತಮ ಸಂಘಟನೆಯನ್ನು ಮಾಡ್ತಿದ್ದಾರೆ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ ಇನ್ನು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರಭಾಕರ್ ರೆಡ್ಡಿ ಅವರ ಹೆಸರು ಘೋಷಣೆಯಾಗಿದೆ ಅವರು ಚುನಾವಣಾ ಸಿದ್ಧತೆಯಲ್ಲಿದ್ದಾರೆ ಸೊ ಇದು ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸ್ಟ್ರೈಕ್ ರೇಟ್ ಅನ್ನು ಗಮನಿಸ್ತಾ ಇದ್ದೀವಿ 44% ಬಿಜೆಪಿಗೆ 5094 ಓಟುಗಳು ಕಾಂಗ್ರೆಸ್ 4497 ಓಟುಗಳು 39% ಜೆಡಿಎಸ್ 1407 ಓಟು 12% ಇನ್ನು ಇತರೆ 5% ಓಟುಗಳು ಹೋಗಿದೆ ಸೊ ಇಲ್ಲಿ ಮತ್ತೊಮ್ಮೆ ಎಂ ಕೃಷ್ಣಪ್ಪ ಜಯಭೇರಿಯನ್ನು ಸಾಧಿಸುವ ಸಾಧ್ಯತೆಗಳು ಬಹಳ ಬಹಳ ದಟ್ಟವಾಗಿ ಕಾಣ್ತಾ ಇದೆ ಒಟ್ಟಾರೆಯಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಎಂ ಕೃಷ್ಣಪ್ಪ ಗೆಲುವನ್ನು ಸಾಧಿಸ್ತಾರೆ ಅಂತ ಹೇಳ್ತಾ ಇದೆ ಚುನಾವಣಾ ಪೂರ್ವ ಈ ಫಲಿತಾಂಶ ಕಾಂಗ್ರೆಸ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ನೆಕ್ ಟು ನೆಕ್ ಪೈಪೋಟಿ ಇದೆ ಚುನಾವಣೆಗಿನ್ನೂ ಕೂಡ ಸಮಯಾವಕಾಶ ಇದೆ ಈ ರಿಸಲ್ಟ್ ಬದಲಾವಣೆ ಆಗುತ್ತಾ ಹಿಂಗೆ ಉಳ್ಕೊಳ್ಳುತ್ತಾ ಕಾದ್ ನೋಡಬೇಕು ಇನ್ನೊಂದು ಕ್ಷೇತ್ರದ ಸಮೀಕ್ಷೆ ಕೂಡ ಈಗಾಗಲೇ ಚಾಲ್ತಿಯಲ್ಲಿದೆ 6:30 ಈ ಸಮೀಕ್ಷೆ ನಡೆಯುತ್ತೆ